ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಪ್ರತಿಷ್ಠಿತ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಸಚಿವ ವಿ ಸೋಮಣ್ಣನ ಅವರು ಪ್ರತಿನಿಧಿಸುತ್ತಿರುವಂತಹ ಪ್ರತಿಷ್ಠಿತ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಪ್ರಿಯಾ ಕೃಷ್ಣ ಅವರು ಈ ಬಾರಿ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾದ್ರೆ ಮತದಾರರ ಒಲವು ಯಾವ ಕಡೆ ಇದೆ ಲೆಟ್ ಅಸ್ ಸೀ ನೋಡ್ತಾ ಹೋಗೋಣ ರಿಸಲ್ಟ್ಸ್ ಏನಾಗಿದೆ ಅಂತ ಹೇಳಿ कॉल माड़ी ओट माड़ी चुनावना पूर्व समीक्षे नडेदित्तु मध्यान गोविंदराजनगर विधानसभा क्षेत्र के साविरारु संख्येयल्लि गोविंदराजनगर असेंब्ली क्षेत्रदिंद जनगळु कॉल माड़ी तम्म आय्केयन्न तिळिसिद्दारे ई दिनद एरडने असेंब्ली क्षेत्रद मतदान मुक्ताय आगिदे बेंगळूरु नगर जिल्लेय प्रमुख असेंब्ली क्षेत्र गोविंदराजनगर क्षेत्र गोविंदराजनगर जनतेयिंद पवर् टीविगे साकष्टु करेगळु बंदिद्दावे तम्म आय्केयन्न तिळिसिद्दारे गोविंदराजनगर विधानसभा क्षेत्र में यहा पक्ष परवा मतदार वलव तोरसाने पक्ष मुन कहते फ्रीडम आपल कल पेपर प्लेट तैयारी निम्म पेपर प्लेट कोटिगू हेच्चु फ्रीडम आप बल्केदारे खर्चिल माराट ನೋಡ್ತಾ ಹೋಗೋಣ 12327 ಕಾಲ್ಸ್ ಗಳು ಬಂದಿದೆ ಗೋವಿಂದರಾಜನಗರ ಕ್ಷೇತ್ರದಿಂದ 10919 ಪುರುಷರು 1408 ಮಹಿಳೆಯರು ಅಲ್ಲಿಂದ ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಇತರೆ ಅಭ್ಯರ್ಥಿಗಳ ಪರವಾಗಿ 31 ಮತಗಳು ದಾಖಲಾಗಿದ್ದಾವೆ 2549 ಬಿಜೆಪಿ ಪಕ್ಷದ ಪರವಾಗಿ ಓಟ್ ಗಳು ಲಭಿಸಿದ್ದಾವೆ ಬಿಜೆಪಿ ಪರ 2314 ಪುರುಷರು 235 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದ ಪರವಾಗಿ 3376 ಮತಗಳು ಲಭಿಸಿದ್ದಾವೆ ಅದರಲ್ಲಿ 2894 ಪುರುಷರು 482 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಬರೋಬ್ಬರಿ 6371 ಮತಗಳು ದಾಖಲಾಗಿದ್ದಾವೆ 5692 ಪುರುಷರು 679 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಗೋವಿಂದರಾಜನಗರ ಇತರರ ಪರವಾಗಿ ಶೇಕಡಾ 0ಷ್ಟು ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 21ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 52ರಷ್ಟು ಮತವನ್ನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಹಾಕಿದ್ದಾರೆ ಇನ್ನು ಜೆಡಿಎಸ್ ಪರವಾಗಿ 27ರಷ್ಟು ಮತಗಳು ದಾಖಲಾಗಿದ್ದಾವೆ ಜೆಡಿಎಸ್ ವಿರುದ್ಧ 2995 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಮುನ್ನ ಕಾಯಿಸಿಕೊಂಡಿದೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಗೋವಿಂದರಾಜನಗರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅನ್ನೋ ಇದೆ ಸಚಿವ ವಿ ಸೋಮಣ್ಣಗೆ ಶಾಕ್ ನೀಡತಾರ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾ ಕೃಷ್ಣ ನಿಜಕ್ಕೂ ಕೂಡ ಸೋಮಣ್ಣ ಅವರಿಗೆ ಎಚ್ಚರಿಕೆಯ ಗಂಟೆ ಇದು ಈ ಬಾರಿ ಗೋವಿಂದರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಲೆ ಇದೆ ಪ್ರಿಯಾ ಕೃಷ್ಣ ಅವರ ಪರವಾಗಿ ಅಲೆ ಇದೆ ಆಡಳಿತ ವಿರೋಧಿ ಅಲೆಯಲ್ಲಿ ಸೋಲಿನ ಭೀತಿಯನ್ನ ಎದುರಿಸುತ್ತಿದ್ದಾರೆ ವಿ ಸೋಮಣ್ಣ ಕಳೆದ ಸಲ ಸೋತ್ರು ಕೂಡ ಕ್ಷೇತ್ರದಲ್ಲಿ ನಿರಂತರ ಓಡಾಟವನ್ನ ನಡೆಸಿ ಸಂಘಟನೆಯನ್ನ ಮಾಡಿದ್ರು ಪ್ರಿಯಾ ಕೃಷ್ಣ ಕೊರೋನಾ ಸೇರಿದಂತೆ ಹಲವು ಸಂದರ್ಭಗಳಲ್ಲಿ ಜನ ಮೆಚ್ಚುವಂತ ಕೆಲಸವನ್ನ ಪ್ರಿಯಾ ಕೃಷ್ಣ ಮಾಡಿದ್ರು ಸಚಿವ ವಿ ಸೋಮಣ್ಣರನ್ನೇ ಸೋಲಿಸುವಂತ ಸುಳಿವನ್ನ ನೀಡಿದ್ದಾರೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ತಾವೆಲ್ಲರೂ ಕೂಡ ಗಮನಿಸುತ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಅವರಿಗೆ ಪ್ರಚಂಡ ಜಯ ಸಿಕ್ಕಿದೆ ಪ್ರಿಯಾ ಕೃಷ್ಣ ಕೈ ಹಿಡಿದಿದೆ ಯುವಶಕ್ತಿ ತಂದೆ ಕೃಷ್ಣಪ್ಪ ಅವರ ಜನಪ್ರಿಯತೆ ಜನಾನುರಾಗಿ ವ್ಯಕ್ತಿತ್ವ ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಮೂರನೇ ಸ್ಥಾನಕ್ಕೆ ವಿ ಸೋಮಣ್ಣ ಅವರು ತಳ್ಳಲ್ಪಟ್ಟಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಯೋಚನೆ ಮಾಡಬೇಕು ಸೋಮಣ್ಣ ಅವರು ಬಿಜೆಪಿ ಗಿಂತ ಹೆಚ್ಚು ಮತವನ್ನ ಗಳಿಸಿ ಜಾತ್ಯತೀತ ಜನತಾ ದಳ ಅಲ್ಲಿ ಎರಡನೇ ಸ್ಥಾನಕ್ಕೆ ಏರಿದೆ ಜೆಡಿಎಸ್ ಪಕ್ಷದಿಂದ ಆರ್ ಪ್ರಕಾಶ್ ಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ವರಿಷ್ಠರು ಇದು ಗೋವಿಂದರಾಜನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಅಸಾಧ್ಯದ ಟ್ರೆಂಡ್ ಕಾಂಗ್ರೆಸ್ ಮೊದಲನೇ ಸ್ಥಾನದಲ್ಲಿದೆ ಜೆಡಿಎಸ್ ಎರಡನೇ ಸ್ಥಾನದಲ್ಲಿದೆ ಬಿಜೆಪಿ ಮೂರನೇ ಸ್ಥಾನದಲ್ಲಿದೆ ಬಿಜೆಪಿ 21% ಕಾಂಗ್ರೆಸ್ 52% ಜೆಡಿಎಸ್ 27% ಅಂಡ್ ಅದರ್ಸ್ 0% ಎಸ್ ನಾವು ಗಮನಿಸ್ತಾ ಇದ್ವಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಶಾಸಕರಿಯನಾಗಿದ್ದಾರೆ ಸೋಮಣ್ಣ ಅವರು ಸಚಿವರು ಕೂಡ ಆಗಿದ್ದಾರೆ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಅಂತಂದ್ರೆ ಆಡಳಿತ ವಿರೋಧಿ ಅಲೆಯಲ್ಲಿ ಸೋಮಣ್ಣ ಅವರು ಸೋಲಿನ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದು ಈ ಚುನಾವಣಾ ಪೂರ್ವ ಸಮೀಕ್ಷೆಯಿಂದ ಬಹಳ ಅಚ್ಚುಕಟ್ಟಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಒಲವಿದೆ ಇದು ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ